ಗೈಸ್ ಜಾಬ್ ಕಾಸ್ಟಿಂಗ್ ಅಲ್ಲಿ 2018 ಅಲ್ಲಿ ಓಕೆನಾ ಒಂದು ಸೆಕ್ಷನ್ ಸಿ ನಲ್ಲಿ 14 ಮಾರ್ಕ್ಸ್ ಗೆ 7A 7B ಅಂತ ಒಂದು ಕ್ವೆಶ್ಚನ್ ಕೇಳಿದ್ದೇನೆ ಅದರಲ್ಲಿ 7A ಏನಿದೆ ಅಂತ ನೋಡೋಣ ಒಬ್ಟೇನ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಜಾಬ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಮೆಟೀರಿಯಲ್ ಯೂಸ್ ಪ್ರೊಡಕ್ಟಿವ್ ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ರೊವೈಡ್ 60% ಪ್ರೊಡಕ್ಟಿವ್ ವೇಜಸ್ ಫಾರ್ ವರ್ಕ್ಸ್ ಆನ್ ಕಾಸ್ಟ್ 12.5% works on cost for office on cost. Profit to be realized 15% on the selling price. Selling alado, selling price. How da? Ega. Now in mana cost sheet. Yenta cost sheet to job cost sheet. Idan mano dikhe correcta yaran namsa beka. Then idan amount and amount in rupees. First to direct material. Yes. Yes, see that. 40,000 ಡೈರೆಕ್ಟ್ ಲೇಬರ್ 25,000 ಅಥವಾ ವೇಜಸ್ ಎರಡು ಒಂದೇ ಅಲ್ವಾ 25,000 ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000 ಟೋಟಲ್ ಎಷ್ಟಾಯ್ತು 70,000 ನ ಏನಂತ ಕರೆಯೋಣ ಪ್ರೈಮ್ ಕಾಸ್ಟ್ ಅಂತ ಕರೆಯೋಣ ಇದಕ್ಕೆ ಏನ್ ಆಡ್ ಮಾಡಬೇಕು ವರ್ಕ್ಸ್ ಕಾಸ್ಟ್ ಫ್ಯಾಕ್ಟರಿ ಅಥವಾ ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೆ ಒಂದೇ ವರ್ಕ್ಸ್ ಓವರ್ ಹೆಡ್ ಅಂದ್ರೂ ಒಂದೇ ನೋಡಿ ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೆ ಒಂದೇ ವರ್ಕ್ಸ್ ಓವರ್ ಹೆಡ್ ಅಂದ್ರೂ ಒಂದೇ ಅವನೇನ್ ಹೇಳ್ತಿದ್ದಾನೆ ಪ್ರೊವೈಡ್ 60% ಆಫ್ ಪ್ರೊಡಕ್ಟಿವ್ ವೇಜಸ್ ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಯಾವುದು ಡೈರೆಕ್ಟ್ ವೇಜಸ್ ಡೈರೆಕ್ಟ್ ವೇಜಸ್ ಎಷ್ಟಿದೆ 25,000 ಇದೆ ಡೈರೆಕ್ಟ್ ವೇಜಸ್ ಮೇಲೆ 12.5% ಸಾರಿ 60% ಪ್ರೊವೈಡ್ 60% ಆಫ್ ಪ್ರೊಡಕ್ಟಿವ್ ವೇಜಸ್ ಫಾರ್ ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೆ ಡೈರೆಕ್ಟ್ ವೇಜಸ್ ಮೇಲೆ ಓಕೆನಾ ಅಂದ್ರೆ 25,000 ರುಪೀಸ್ ಮೇಲೆ 60% ಏನಂತೆ ವರ್ಕ್ಸ್ ಓವರ್ ಹೆಡ್ ಅಂತೆ ಎಷ್ಟಾಯ್ತು 15,000 ರುಪೀಸ್ ಆಯ್ತು ಅಲ್ಲಿಗೆ ಏನ್ ಬಂತು ನಮ್ಗೆ 85,000 ರುಪೀಸ್ ವರ್ಕ್ಸ್ ಕಾಸ್ಟ್ ಬಂತು ಈ ವರ್ಕ್ಸ್ ಕಾಸ್ಟ್ ಗೆ ನಾವು ಏನ್ ಆಡ್ ಮಾಡ್ಬೇಕಂತೆ ಆಫೀಸ್ ಅಂತ ಹೇಳ್ತಾ ಇದ್ದಾನೆ ಹೌದಾ ಆಫೀಸ್ ಆನ್ ಕಾಸ್ಟ್ ಅಂದ್ರೂ ಒಂದೇ ಆಫೀಸ್ ಓವರ್ ಹೆಡ್ಸ್ ಅಂದ್ರೂ ಒಂದೇ ಓಕೆನಾ ಇದಕ್ಕೇನ್ ಹೇಳ್ತಾ ಇದ್ದಾನೆ 12.5% ಆಫ್ ವರ್ಕ್ಸ್ ಕಾಸ್ಟ್ ವರ್ಕ್ಸ್ ಕಾಸ್ಟ್ ಎಷ್ಟಪ್ಪ ಬಂದಿದೆ 85,000 ರುಪೀಸ್ ಮೇಲೆ 12.5% ಅಷ್ಟು ಆಫೀಸ್ ಓವರ್ ಹೆಡ್ ಆಗಿದೆಯಂತೆ ಎಷ್ಟು ಬರುತ್ತೆ 10,625 ಕರೆಕ್ಟಾ ಈಗ ನಮಗೆ ಟೋಟಲ್ ಕಾಸ್ಟ್ ಎಷ್ಟು ಬಂತು ಅವನು ಇದಕ್ಕೆ ಪ್ರಾಫಿಟ್ ಆಡ್ ಮಾಡಿ ಅಂತ ಹೇಳ್ತಾರೆ ಕರೆಕ್ಟಾ ನಾವು ಪ್ರಾಫಿಟ್ ಏನೋ ಆಡ್ ಮಾಡ್ತೀವಿ ಆದ್ರೆ ಯಾವ ಪ್ರೈಸ್ ಮೇಲಂತೆ ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಥವಾ ಸೇಲ್ಸ್ ಪ್ರೈಸ್ ಮೇಲೆ ನಮ್ಗೆ ಸೇಲ್ಸ್ ಪ್ರೈಸ್ ಗೊತ್ತಿದ್ಯಾ ಗೊತ್ತಿದ್ಯಾ ಸೇ ಅವನು ಎಷ್ಟು ಹೇಳ್ತಾ ಇದ್ದಾನಪ್ಪ 15% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 100 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇದ್ರೆ ಪ್ರಾಫಿಟ್ ಎಷ್ಟು ಬರುತ್ತಂತೆ ಒಂದು ವಸ್ತುನ ರಂಜಿ 100 ರೂಪಾಯಿ ಮಾರಿದ್ರೆ ಅದ್ರಲ್ಲಿ ಎಷ್ಟು ರೂಪಾಯಿ ಪ್ರಾಫಿಟ್ ಹಾಕಿದ್ಯಂತೆ 15 ರೂಪಾಯಿ ಹಾಗಾದ್ರೆ ಅಸಲಿಗೆ ಎಷ್ಟಕ್ಕೆ ಮಾರ್ಕ್ ಎಷ್ಟಿತ್ತು 85 ಇತ್ತು ಅರ್ಥ ಆಗ್ತಿದ್ಯಾ 100 ರೂಪಾಯಿ ಸೇಲ್ ಮಾಡಿದ್ರೆ 15 ರೂಪಾಯಿ ಪ್ರಾಫಿಟ್ ಬಂದ್ರೆ ಅದರಲ್ಲಿ 85 ರುಪೀಸ್ 85 ರೂಪಾಯಿ ನಮ್ಗೆ ಅಸಲು ಬಿತ್ತು ಅಸಲು ಎಷ್ಟು ಅಂತ ಗೊತ್ತಾ ನಮ್ಗೆ ಗೊತ್ತಿದೆ ಎಷ್ಟು ಬಿದ್ದಿದೆ 95,000 ಬಿದ್ದಿದೆ ಹಾಗಾದ್ರೆ 95,625 ಹೌದಾ ಎಷ್ಟಿಕ್ಕಪ್ಪ 85 ಆದ್ರೆ 25 ಪ್ರಾಫಿಟ್ ಎಷ್ಟು ಸಾರಿ 15 ಅಲ್ವಾ 15 ಪ್ರಾಫಿಟ್ ಎಷ್ಟು ಎಷ್ಟು ಬರುತ್ತೆ ಹೇಳಿ 15,870 16875 ಕರೆಕ್ಟ್ ಅಲ್ಲ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ 1,12,500 ರುಪೀಸ್ ಬರುತ್ತೆ ಅರ್ಥ ಆಗ್ತಿದ್ಯಾ ದಿಸ್ ಈಸ್ ಹೌ ದಿಸ್ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಸಾಲ್ವ್ ಅರ್ಥ ಆಯ್ತಾ ಇದಕ್ಕೆ 7 ಮಾರ್ಕ್ಸ್ ನೋಡಿ ಓದ್ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದ್ದ ಇದ್ರ ಮೇಲೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಕರೆಕ್ಟಾ ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಕಾಸ್ಟ್ ಮೇಲೆ ಅಲ್ಲ ಏನಂತ ಹೇಳಿದಾನೆ ನಮ್ಗೆ ಸೇಲ್ಸ್ ಪ್ರೈಸ್ ಗೊತ್ತಿರಲಿಲ್ಲ
ಅಪ್ಪ ಆವಾಗ ಸೇಲ್ಸ್ ಪ್ರೈಸ್ ಗೊತ್ತಿಲ್ಲ, ಪ್ರಾಫಿಟ್ ಗೊತ್ತಿಲ್ಲ. ಸೇಲ್ಸ್ 100 ರೂಪಾಯಿ ಅಂದಾಗ ಪ್ರಾಫಿಟ್ 15 ರೂಪಾಯಿ ಸೇರಿಸಿದ್ರೆ ಅಸಲು ಎಷ್ಟು ಬಿದ್ದಿರುತ್ತೆ? 85 ಬಿದ್ದಿರುತ್ತೆ. ಸೊ 85 ಅಮೌಂಟ್ ಎಷ್ಟು ಅಂತ ಗೊತ್ತು, 15 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಾ? ಬರ್ಕೊಡಿ. ಸ್ಟೂಡೆಂಟ್ಸ್, 2018 ಅಲ್ಲಿ ಜಾಬ್ ಕಾಸ್ಟ್ ಗೆ ಮತ್ತೆ ಒಂದು 14 ಮಾರ್ಕ್ಸ್ ಕೊಟ್ಟಿದ್ದಾರೆ. 14 ಮಾರ್ಕ್ಸ್ ನ 14 ಮಿನಿಟ್ಸ್ ಒಳಗಡೆನೆ ತಗೋಬಹುದು. ಓಕೆನಾ? ಫಸ್ಟ್ ಕ್ವಶನ್ ಓದ್ಬೇಡ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಜಾಬ್ ನಂಬರ್ 111 ತಿರುತೆ ಅಡ್ರೆಸ್. ಓಕೆನಾ? ಅಂಡ್ ಫೈಂಡ್ ಔಟ್ ದ ಪ್ರೈಸ್ ಆಫ್ ಪ್ರೈಸ್ ಟು ಗಿವ್ ಎ ಪ್ರಾಫಿಟ್ 25% ಆನ್ ಸೆಲ್ಲಿಂಗ್ ಪ್ರೈಸ್. ಅಂಡರ್ಲೈನ್ ಮಾಡ್ಕೊಳ್ಬೇಕು, 25% ಆನ್ ಸೆಲ್ಲಿಂಗ್ ಪ್ರೈಸ್. Material cost at 3000, correct? Sorry, materials 3000. Okay, na? Direct material, direct wages ge yarad moor department idiyante. Department X, Y and Z. X 80 hours kelsa maartta idre 1 hour 10 rupees 800 aagutte. ಡಿಪಾರ್ಟ್ಮೆಂಟ್ ವೈ 60 ಆರ್ಸ್ ಕೆಲಸ ಮಾಡಿದರೆ 1 ಅವರ್ ಗೆ 6 ರುಪೀಸ್ ಕೊಡ್ತೀವಿ, 360 ರುಪೀಸ್. ಡಿಪಾರ್ಟ್ಮೆಂಟ್ ಝೆಡ್ 40 ಅವರ್ಸ್ ಕೆಲಸ ಮಾಡಿದರೆ 5 ರುಪೀಸ್ ಕೊಡ್ತೀವಿ, 200 ರುಪೀಸ್ ಆಗುತ್ತೆ. ಇನ್ ಟೋಟಲ್ 1360 ರುಪೀಸ್ ಆಗುತ್ತೆ. ಕರೆಕ್ಟಾ? ಇನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಓದಿದ್ರೆ ಕ್ವಶನ್, ಓವರ್ ಹೆಡ್ ಎಕ್ಸ್ಪೆನ್ಸಸ್ ಫಾರ್ 3 ಡಿಪಾರ್ಟ್ಮೆಂಟ್ಸ್ ವರ್ ಎಸ್ಟಿಮೇಟೆಡ್ ಆಸ್ ಫಾಲೋಸ್. ವೇರಿಯಬಲ್ ಓವರ್ ಹೆಡ್ಸ್ ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಇದನ್ನ ಪ್ರೈಮ್ ಕಾಸ್ಟ್ ತಗೊಂಬೋಣ, 4360. ಇದನ್ನ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಆಡ್ ಮಾಡ್ಬೇಕು? ಓವರ್ ಹೆಡ್ಸ್. ಅದು ಫ್ಯಾಕ್ಟ್ರಿನಾದ್ರೂ ಆಗ್ಲಿ, ಆಫೀಸ್ ಆದ್ರೂ ಆಗ್ಲಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆದ್ರೂ ಆಗ್ಲಿ, ಏನು ಕೊಟ್ಟಿಲ್ಲ, ಮೂರು ಸೇರಿಸ್ಕೊಂಡು ಕೊಟ್ಟವನೆ ಅಂತ ಅನ್ಕೋ. ಓಕೆನಾ? ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಗೆ ಓಕೆನಾ ಏನಂತ ಹೇಳ್ತಾ ಇದ್ದಾನೆ, 5000 ರೂಪಾಯಿ ಎಷ್ಟು ಅವರ್ ಆಗುತ್ತಂತೆ? 1000 ಅವರ್ ಕೆಲಸ ಮಾಡುತ್ತೆ. ನೋಡಿ, ಡಿಪಾರ್ಟ್ಮೆಂಟ್ ಎಕ್ಸ್ 5000 ರುಪೀಸ್ ಖರ್ಚಾಗುತ್ತಂತೆ. ಯಾವಾಗ ಕೆಲಸ ಮಾಡಿದ್ರೆ? 1000 ಅವರ್ಸ್ ಕೆಲಸ ಮಾಡಿದ್ರೆ. ಆದ್ರೆ ಇಲ್ಲಿ ಬೋರ್ಡ್ ನೋಡಿ, ಆದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ರೆ? ಬರೀ 80 ಅವರ್ಸ್ ಕೆಲಸ ಮಾಡ್ತಾ ಇದ್ರೆ 80 ಅವರ್ಸ್ ಎಷ್ಟು ಆಗುತ್ತೆ? 400 ರುಪೀಸ್ ಆಗುತ್ತೆ. ಅದೇ ತರ ಡಿಪಾರ್ಟ್ಮೆಂಟ್ ವೈ ಒಟ್ಟು 6000 ರೂಪಾಯಿ ಖರ್ಚಾಗುತ್ತಂತೆ. ಎಷ್ಟು ಅವರ್ಗೆ? 3000 ಅವರ್ಸ್ ಗೆ. ಆದ್ರೆ ಅವ್ರು ಕೆಲಸ ಮಾಡೋದು ಎಷ್ಟು ಅವರು? 60 ಅವರ್ಸ್ ಆದ್ರೆ ಎಷ್ಟಾಗುತ್ತೆ? 120 ರುಪೀಸ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಝೆಡ್ 2000 ರುಪೀಸ್ ಖರ್ಚಾಗುತ್ತಂತೆ. ಎಷ್ಟು ಅವರ್ಗೆ? 1000 ಅವರ್ಸ್ ಗೆ. ಅವ್ರು ಕೆಲಸ ಮಾಡಿರೋದು ಎಷ್ಟು? ಓನ್ಲಿ ಫಾರ್ 40 ಅವರ್ಸ್. ಎಷ್ಟಾಗುತ್ತೆ? 80 ರುಪೀಸ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಓವರ್ ಹೆಡ್ಸ್ ಎಷ್ಟಾಯ್ತು? 600 ರುಪೀಸ್ ಆಯ್ತು. ಕರೆಕ್ಟಾ? ಈಗ ಇದನ್ನ ಟೋಟಲ್ ಮಾಡೋಣ. 4000 ಇದನ್ನ ವಾಕ್ಸ್ ಆನ್ ಕಾಸ್ಟ್ ಅಂತ ಹೇಳೋಣ. ವಾಕ್ಸ್ ಕಾಸ್ಟ್ ಆಡ್ ಫಿಕ್ಸ್ಡ್ ಅಂದ್ರೂ ಒಂದೇ, ಓಕೆನಾ? ಅಡ್ಮಿನ್ ಅಂದ್ರೂ ಒಂದೇ, ಓಕೆನಾ? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಂತ? 10000 ರೂಪಾಯಿ ಖರ್ಚಾಗುತ್ತಂತೆ. ಎಷ್ಟವರೆಗೆ? 5000 ನಾರ್ಮಲ್ ವರ್ಕಿಂಗ್ ಅವರ್ಸ್ ಗೆ. ಕರೆಕ್ಟ್? ಒಂದ್ ನಿಮಿಷ ನೋಡಿ, 10000 ರುಪೀಸ್ ಖರ್ಚಾಗುತ್ತೆ. ಎಷ್ಟವರೆಗೆ? 5000 ಅವರ್ಗೆ. ಆದ್ರೆ ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್ ಒಟ್ಟು ಎಷ್ಟವರ್ ಕೆಲಸ ಮಾಡವ್ರೆ? 180 ಅವರ್ಸ್ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ಹೇಳಿ. 360 ಕರೆಕ್ಟಾ? ಹಾಗಾದ್ರೆ ಎಷ್ಟು ಬರುತ್ತಪ್ಪ? 5320 ರುಪೀಸ್ ಬರುತ್ತೆ. ಇದನ್ನ ಏನಂತ ಕರೆಯೋಣ? ಟೋಟಲ್ ಕಾಸ್ಟ್ ಅಂತ ಕರೆಯೋಣ. ಇದಕ್ಕೆ ಪ್ರಾಫಿಟ್ ಆಡ್ ಮಾಡಬೇಕು. ಕರೆಕ್ಟಾ? ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರೆ? 25% ಆನ್ ಸೆಲ್ಲಿಂಗ್ ಪ್ರೈಸ್. ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ,
ಗೊತ್ತಿದೆಯಲ್ಲ ನಿಮ್ಗೇನಾದ್ರು? ನನಗೂ ಗೊತ್ತಿಲ್ಲ. 100 ರೂಪಾಯಿ ಸೇಲ್ ಮಾಡಿದ್ರೆ ಲಾಭ ಎಷ್ಟು ಬರುತ್ತಂತೆ? ಹಾಗಾದ್ರೆ ಅಸ್ಲೆಸ್ ಬಿದ್ದಿರುತ್ತೆ. ಹಾಗಾದ್ರೆ ಇಲ್ಲಿ 5,320 ಫಾರ್ 75, ವಾಟ್ ಈಸ್ ಫಾರ್ 25? ಹೇಳಿ ಬೇಕೆ. 7,093 ರುಪೀಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ 14 ಮಾರ್ಕ್ಸ್ ಯಾರು ಕೊಟ್ರು ಅದು ಹೇಳ್ಬೇಕು.